ಕೆಲವೇ ಹೊತ್ತಲ್ಲಿ ಶಹಾಪುರಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಆಗಮಿಸುತ್ತಾರೆ. ಸೈದಾಪುರ ಮಾರ್ಗದ ಮೂಲಕ ಶಹಾಪುರದತ್ತ ರಾಹುಲ್ ಭೇಟಿ ಕೊಡ್ತಾರೆ. ಶಹಾಪುರದಲ್ಲಿ ರೋಡ್ ಶೋವನ್ನು ಕೂಡ ಮಾಡ್ತಾರೆ ಎನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದೀಗ ನಮಗೆ ಬರ್ತಾ ಇದೆ. ಶ್ರೀ ಬಾಪುಗೌಡ ದರ್ಶನಾಪುರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮವನ್ನು ಅಲ್ಲಿ ಏರ್ಪಡಿಸಲಾಗಿದೆ. ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸಕಲ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಶಹಾಪುರ ಬಳಿಕ ಜೇವರ್ಗಿ ಏನಿದೆ, ಕಲಬುರಗಿಯ ಜೇವರ್ಗಿಗೆ ಭೇಟಿ ಕೊಡ್ತಾರೆ ರಾಹುಲ್ ಅನ್ನುವಂಥದ್ದು ಕೂಡ ಇದೀಗ ನಮಗೆ ಬರ್ತಿರುವಂತಹ ಮಾಹಿತಿ. ಒಟ್ಟಾರೆ ಈಗ ರಾಹುಲ್ ಮೇನೆಯ ಶುರುವಾಗಿದೆ. ಹೈದರಾಬಾದ್ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ನತ್ತ ಒಲವು ತೋರಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ರಾಕೇಶ್, ಈಗ ದೇವದುರ್ಗದ ಕಾರ್ಯಕ್ರಮ ಕೂಡ ಬಹುತೇಕವಾಗಿ ಯಶಸ್ವಿಯಾಗಿದೆ. ಅಂದ್ರೆ ಇದೀಗ ಶಹಾಪುರದತ್ತ ಆಗಮಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ಎಲ್ಲಿದ್ದಾರೆ, ಮುಂದೆ ಏನೇನೆಲ್ಲ ಇರಲಿ ಕಾರ್ಯಕ್ರಮ ರಾಕೇಶ್? ಪ್ರಭು, ಈಗಾಗಲೇ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ತಮ್ಮ ಜನಾಶೀರ್ವಾದದ ಭಾಗವಾಗಿ ದೇವದುರ್ಗದ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಈಗ ಶಹಾಪುರಕ್ಕೆ ಬಂದಿದ್ದಾರೆ. ಶಹಾಪುರದಲ್ಲಿ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಜೊತೆಯಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ತಮ್ಮ ಕಾನ್ಸ್ಟಿಟ್ಯೂಷನ್ ಜನರೊಂದಿಗೆ ಇವರಿಗೆ ರಾಹುಲ್ ಗಾಂಧಿ ಅವರಿಗೆ ಮಾಲಾಪನೆ ಮಾಡೋದಕ್ಕೆ ಶ್ರೀಯುತ ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ದಾರೆ. ಎಲ್ಲ ಮುಖಂಡರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಇಲ್ಲಿ ನೆರೆದಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಬಳಿಗೆ ತೆರಳುವಂತಹ ರಾಹುಲ್ ಗಾಂಧಿ ಅವರು ಅವರೊಂದಿಗೆ ಅವರ ಉಭಯ ಕುಟುಂಬಗಳನ್ನು ಮಾತನಾಡುತ್ತಿದ್ದಾರೆ. ಜೊತೆಗೆ ಅವರಿಂದ ಅನೇಕ ರಾಕೇಶ್, ಅಂದ್ರೆ ಶಹಾಪುರದಲ್ಲಿ ಎಷ್ಟು ತಿರ್ತಾರೆ ಅಂತ ರಾಹುಲ್ ಗಾಂಧಿ ಅವರು? ಶಹಾಪುರದಿಂದ ಮುಂದಿನ ಇದರಲ್ಲಿ ಅಂದ್ರೆ ಮುಂದಿನ ಮಾರ್ಗವಾಗಿ ಶಹಾಪುರದ ನಂತರದ ಕಾರ್ಯಕ್ರಮವಾಗಿ ಜೇವರ್ಗಿಯಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಆಯೋಜಿಸಲಾಗಿದೆ. ಹೀಗಾಗಿ ಕೇವಲ ಒಂದು 5 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅವರು ಶಹಾಪುರದಲ್ಲಿ ಸಾರ್ವಜನಿಕ ಭೇಟಿ ಕಾರ್ಯಕರ್ತರ ಭೇಟಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇದಾದ ನಂತರ ಜೇವರ್ಗಿ ಕಾರ್ಯಕ್ರಮಕ್ಕೆ ಅವರು ತೆರಳಿದ್ದಾರೆ. ಅಂದ್ರೆ ರಾಕೇಶ್, ಜೇವರ್ಗಿಲ್ ಕೂಡ ಈಗಾಗಲೇ ಸಕಲ ಸಿದ್ಧತೆ ನಡೆದಿದೆ, ಅಲ್ಲಿ ಕೂಡ ಏನು ಬಹಿರಂಗವಾದಂತಹ ಸಮಾವೇಶ ನಡೀತಾ ಹೇಗಂತ? ಜೇವರ್ಗಿಯಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ, ಕಾರ್ಯಕರ್ತರ ಸಮಾವೇಶವನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಕೂಡ ಉಪಸ್ಥಿತರಿದ್ದಾರೆ. ಹೈದರಾಬಾದ್ ಕರ್ನಾಟಕದ ಪ್ರಮುಖ ಜೇವರಗಿ ವಿಭಾಗದಲ್ಲಿ ಈ ಒಂದು ಸಮಾವೇಶ ಆಯೋಜನೆಗೊಂಡಿದೆ. ಇಲ್ಲಿ ಕೂಡ ಕಾಂಗ್ರೆಸ್ಗೆ ಬಲವರ್ಧನೆ ಆಗುವ ನಿಟ್ಟಿನಲ್ಲಿ ಪ್ರೋತ್ಸಾಹದಾಯಕ ಮಾತುಗಳನ್ನು ಆಡಿದಾಗ ರಾಹುಲ್ ಗಾಂಧಿ ಆಡಬೇಕಾಗಿದೆ. ಹೀಗಾಗಿ ಇಲ್ಲಿ ಸುಮಾರು 1/2 ಗಂಟೆಗಳ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವ ನಿರೀಕ್ಷೆ ಇದೆ. ರಾಕೇಶ್, ನಾವು ಮೊನ್ನೆಯಿಂದ ನೋಡ್ತಾ ಇದ್ದೇವೆ ಏನು ಜನಾಶೀರ್ವಾದ ಯಾತ್ರೆಯಲ್ಲಿ ಜನರು ಕೂಡ ಅಷ್ಟೇ ಉತ್ಸುಕರಾಗಿ ಕಾರ್ಯಕರ್ತರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಭಾಗದಲ್ಲಿ ನೋಡೋದಾದ್ರೆ ಸದ್ಯಕ್ಕೆ ಇವತ್ತಿನ ಪ್ರವಾಸದಲ್ಲಿ ಏನೆಲ್ಲ ಬೆಳವಣಿಗೆ ಕಂಡು ಬರ್ತಾ ಇದೆ? ಪ್ರಭು, ಎಲ್ಲೆಡೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಅಭೂತಪೂರ್ವ ಸ್ವಾಗತವೇ ದೊರೀತಾ ಇದೆ. ನಿನ್ನೆ ಅವರು ಕೇವಲ ಅದೊಂದು ಪ್ರಚಾರ ಕಾರ್ಯದ ಮಾದರಿಯಾಗಿ ಕಾಣ್ತಾ ಇತ್ತು. ಆದ್ರೆ ಇವತ್ತು ಎಲ್ಲರೂ ಕೂತು ತಮ್ಮ ಸಮಯ ಮತ್ತು ಕಾರ್ಯದ ಒತ್ತಡಗಳನ್ನ ಬದಿಗಿಟ್ಟು ರಾಹುಲ್ ಗಾಂಧಿ ಅವರು ನೋಡಲು ಬರ್ತಿದ್ದಾರೆ. ರಸ್ತೆ ಇಕ್ಕೆಲಗಳಲ್ಲಿ ತುಂಬಿ ನಿಂತಿರುವಂತಹ ಕಾರ್ಯಕರ್ತರು ಅವರ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ ಭದ್ರತೆ ವ್ಯವಸ್ಥೆ ಮಾಡಿದ್ರು ಕೂಡ ಅದನ್ನು ಮುರಿದು ತಮ್ಮ ನೆಚ್ಚಿನ ನಾಯಕರನ್ನು ನೋಡೋದಕ್ಕೆ ಅವರು ಮುಂದಾಗ್ತಿದ್ದಾರೆ. ಕಟ್ಟಡಗಳು, ಕಾಂಪೌಂಡ್ಗಳು ಮತ್ತು ಮರದ ಮೇಲೆ ಕುಳಿತು ಕೂಡ ತಮ್ಮ ನಾಯಕರನ್ನು ವೀಕ್ಷಿಸುವುದಕ್ಕೆ ಜನ ಮುಂದೆ ಬರ್ತಿದ್ದಾರೆ. ಎಲ್ಲ ಕ್ಷೇತ್ರ ಅಂದ್ರೆ ರಾಹುಲ್ ಗಾಂಧಿ ಅವರು ತಿಳಿಸುವಂತೆ ಎಲ್ಲಾ ಮಾರ್ಗದುದ್ದಕ್ಕೂ ಈ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಧನ್ಯವಾದ ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಶಹಾಪುರದಲ್ಲಿ ರೋಡ್ ಶೋ ನಡೆಸ್ತಾರೆ ರಾಹುಲ್ ಗಾಂಧಿ ಅನ್ನುವಂಥದ್ದು ಮಾಹಿತಿ ಇದೆ.